ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ವಾಂಗಿಬಾತ್ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು 4 ಟೇಬಲ್ಸ್ಪೂನಷ್ಟು ಧನಿಯ, 2 ಟೇಬಲ್ಸ್ಪೂನ್ ಕಡಲೆಬೇಳೆ, 2 ಟೇಬಲ್ಸ್ಪೂನ್ ಉದ್ದಿನ ಬೇಳೆ, 1 ಟೀಸ್ಪೂನಷ್ಟು ಗಸಗಸೆ, 1/2 ಟೀಸ್ಪೂನ್ ಮೆಂತ್ಯ, 3-4 ಲವಂಗ, ಮತ್ತು 1 ಇಂಚ್ ಸೈಜ್ದು ಚಕ್ಕೆ 5 ತೊಗೊಂಡಿದ್ದೀನಿ. ಸುಮಾರಾಗಿ 1/5 ಇಂಚಷ್ಟು ಚಕ್ಕೆ ತಗೊಳ್ಳಿ. ಬ್ಯಾಡಿಗೆ ಮೆಣಸಿನ್ಕಾಯಿ 15, ಗುಂಟೂರು ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ 6 ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ನಲ್ಲಿ 1/2 ಟೇಬಲ್ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇನಿಷಿಯಲಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ಇದಕ್ಕೆ ಚಕ್ಕೆ, ಲವಂಗ, ಮೆಂತ್ಯ ಮತ್ತು ಗಸಗಸೆ ಹಾಕ್ಕೊಂಡು ಸ್ವಲ್ಪ 1/2 ನಿಮಿಷ ಹುರ್ಕೋಬೇಕು. ಈ ರೀತಿ 1/2 ನಿಮಿಷ ಹುರಿದು ಬಿಟ್ಟು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು, 1-2 ನಿಮಿಷ. ಆದಷ್ಟು ಇದನ್ನು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಗಾಢ ಸಖತ್ತಾಗುತ್ತೆ. ಇದನ್ನು ಹುರ್ಕೊಂಡು ಧನಿಯಾ ಹಾಕ್ಕೊಳ್ಳಿ. ಈ ರೀತಿ ಧನಿಯಾ ಹಾಕಿದ್ಮೇಲೆ ಏನು ಜಾಸ್ತಿ ಹುರಿಬೇಕಿಲ್ಲ, 1 ನಿಮಿಷ ಹುರ್ಕೊಂಡ್ರೆ ಸಾಕು. ಬಿಸಿಬೇಳೆಬಾತ್ ಪುಡಿಗೆ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊತೀವಿ. ಈ ವಾಂಗಿಬಾತ್ ಪುಡಿಗೆ ಅವೆರಡನ್ನೂ ಹಾಕಲ್ಲ, ಅಷ್ಟೇ ಎರಡಕ್ಕೂ ಡಿಫ್ರೆನ್ಸು. ಇದು 1 ನಿಮಿಷ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗ್ಬಿಡಿ. ತಣ್ಣಗಾದಮೇಲೆ 1 ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಈ ರೀತಿ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಇದು 3/4 ಕೆಜಿ ಅಕ್ಕಿನಲ್ಲಿ ಮಾಡಿರೋ ಅನ್ನಕ್ಕೆ ಕರೆಕ್ಟಾಗುತ್ತೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಂದ್ರೆ ಈ ಲಿಸ್ಟಲ್ಲಿರೋದನ್ನ ಫಾಲೋ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ವಾಂಗಿಬಾತ್ ಪುಡಿ ಮಾಡೋದೇಗೆ ಅಂತೇಳಿ. ನಿಮ್ಮನೆಯಲ್ಲೂ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.